ಅಂಬೇಡ್ಕರ್ ದಿನಾಚರಣೆಯ ಹೊತ್ತಿನಲ್ಲಿ ತಮಗೆಲ್ಲರಿಗೂ ಶುಭಾಶಯಗಳು. ಅಂಬೇಡ್ಕರ್ ಅಂದ್ಕೂಡಲೇ ಸಂವಿಧಾನ ನೆನಪಾಗುತ್ತದೆ, ಸಂವಿಧಾನ ಅಂದ್ಕೂಡಲೇ ಅಂಬೇಡ್ಕರ್ ನೆನಪಾಗಲೇಬೇಕು. ಆ ಕಾರಣಕ್ಕಾಗಿ ಸಮುದಾಯ ಸಹಾಯನ ಕರೆಕೊಂಡು ಜೊತೆಯಾಗಿ ಇಡೀ ಕರ್ನಾಟಕ ನಡೆಸಿದಂತ ಸಂವಿಧಾನ ಓದು ಅಭಿಯಾನದ ಕುರಿತು ಒಂದೆರಡು ಮಾತುಗಳನ್ನ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆಧುನಿಕ ಭಾರತದ ಅತ್ಯಂತ ವಿಶೇಷಗಳಲ್ಲಿ ಸಂವಿಧಾನ ಕೂಡ ಒಂದು. ಹಾಗೆ ನೋಡಿದ್ರೆ ಅದು ಈ ದೇಶದ ಮೈಲಿಗಲ್ಲು ಕೂಡ. ಸಮಾನತೆ, ಸೋದರತೆ, ಮಾನವೀಯತೆ ಎನ್ನುವ ಇಂಥ ಒಂದು ಮಾನವೀಯ ಸಂಬಂಧಗಳ ಒಂದು ಬೆಚ್ಚಗಿನ ವಾತಾವರಣವನ್ನ ಅದು ನಮಗೆ ಸೃಷ್ಟಿ ಮಾಡಿಕೊಡ್ತು. ಇದು ಕೇವಲ ಅಂಬೇಡ್ಕರ್ ಕನಸು ಮಾತ್ರ ಆಗಿರಲಿಲ್ಲ, ಅದು ಇಡೀ ಸ್ವಾತಂತ್ರ್ಯ ಚಳವಳಿಯ ಕನಸು ಕೂಡ ಆಗಿತ್ತು. ಸ್ವಾತಂತ್ರ್ಯ ಚಳವಳಿ ಅಂತಂದ್ರೆ ಜಾತಿ, ಧರ್ಮ, ಲಿಂಗ, ಪ್ರದೇಶ ಎಲ್ಲವನ್ನ ಮೀರಿದಂತ ಒಂದು ಸಮಾನತೆಯ ಕನಸಿಗಾಗಿ, ಸ್ವಾತಂತ್ರ್ಯಕ್ಕಾಗಿ ನಡೆದಂತ ಒಂದು ದೊಡ್ಡ ಹೋರಾಟ. ಅಂತಹ ಒಂದು ಶಕ್ತಿಶಾಲಿಯಾದಂತಹ ಹೋರಾಟ ಯಾವ ಕನಸನ್ನ ಕಟ್ಕೊಡ್ತೋ ಆ ಕನಸು ಸಂಪೂರ್ಣವಾಗಿ ಯಾಕೆ ಈಡೇರಿಲ್ಲ, ಯಾಕೆಂತ ಕನಸುಗಳು ಜನಸಾಮಾನ್ಯರ ಹಂತಕ್ಕೆ ಹೋಗಿ ಮುಟ್ಟಿಲ್ಲ. ಸ್ವಾತಂತ್ರ್ಯ ಬಂದು 70 ವರ್ಷಗಳ ನಂತರ ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹುತಾತ್ಮರು ಕಂಡಂತ ಕನಸುಗಳು ಯಾಕೆ ಜನರು ತಲುಪಿಲ್ಲ ಅನ್ನುವಂತ ಒಂದು ಪ್ರಶ್ನೆ ನಮ್ಮನ್ನ ಹಲವು ವರ್ಷಗಳಿಂದ ಕಾಡ್ತಾ ಇರುವಂತದ್ದು. ಆ ಕಡೆಗೆ ಕಾಯಕ ಜೀವಿಗಳು, ದಲಿತರು, ದಮನಿತರು, ಮಹಿಳೆಯರು ಇವರೆಲ್ಲ ಒಳಗೊಂಡಂತ ಒಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕವಾದಂತ ಜನಸಮುದಾಯದ ಪಾಲಿಗೆ ಸಂವಿಧಾನದ ಆಶಯಗಳು ಸಂಪೂರ್ಣವಾಗಿ ಹೋಗಿ ಮುಟ್ಟಬೇಕಾದ, ಅವರ ಕೈಗೆ ಸಿಗಬೇಕಾದ ಒಂದು ಅಗತ್ಯತೆಯನ್ನ ಮನಗಂಡು ಸಹಾಯನ ಸಮುದಾಯ ಜತೆ ಸೇರಿ ಎಚ್.ಎನ್. ನಾಗಮೋಹನ್ ದಾಸ್, ಜನಶಿಕ್ಷಣದ ತೀರ್ಪುಗಾರ ಅನ್ನುವಂತ ಹೆಸರನ್ನ ಪಡ್ಕೊಂಡಂತವರು, ಹೈಕೋರ್ಟಿನ 10 ವರ್ಷಗಳ ಕಾಲ ಅವರು ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡುವಂತವರು, ಸಂವಿಧಾನದ ಕುರಿತು ಕನಿಷ್ಠ 2000 ಉಪನ್ಯಾಸಗಳನ್ನ ತರಬೇತಿಯನ್ನ ನಡೆಸುವಂತವರು, ಅವರನ್ನ ಕೇಳಿಕೊಂಡಾಗ ನಮಗೆ ಸಂವಿಧಾನ ಓದು ಅನ್ನುವಂತ ಒಂದು ಪುಸ್ತಕವನ್ನ ಬರೆದುಕೊಟ್ರು. ಈ ಪುಸ್ತಕವನ್ನ ಕೇವಲ ನಾವು ಓದೋದು ಮಾತ್ರ ಅಲ್ಲ, ಅದು ವಿದ್ಯಾರ್ಥಿ ಯುವಜನಕ್ಕೆ ತಲುಪಬೇಕು ಅನ್ನುವ ಕಾರಣಕ್ಕಾಗಿ ಅದು ವಿದ್ಯಾರ್ಥಿ ಯುವಜನ ಕೈಪಿಡಿ ಅನ್ನುವಂತ ಹೆಸರಿನೊಳಗಡೆಗೆ ಆಗಸ್ಟ್ 28, 2018ಕ್ಕೆ ಬೆಂಗಳೂರಿನಲ್ಲಿ ಅದನ್ನ ಬಿಡುಗಡೆ ಮಾಡಿದ್ವಿ. ಹೀಗೆ ಬಿಡುಗಡೆ ಆದಂತ ಈ ಪುಸ್ತಕ ನಿರಂತರವಾಗಿ ಒಂದು ಜನಾಂದೋಲನವಾಗಿ ಬೆಳೆಯಿತು ಅನ್ನೋದು ತೀರ ಮುಖ್ಯವಾದಂತ ಪ್ರಶ್ನೆ. ಅಂದ್ರೆ ಜನತೆಗೆ, ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ಇದನ್ನ ಸ್ವೀಕರಿಸುವ, ಸಂವಿಧಾನವನ್ನು ಅರ್ಥೈಸಿಕೊಳ್ಳುವ, ಸಂವಿಧಾನವಾದ ಕುರಿತು ತಿಳಿದುಕೊಳ್ಳುವ ಹಸಿವು ಎಷ್ಟಿತ್ತು ಅನ್ನೋದನ್ನ ಇದು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಸಂವಿಧಾನದ ಮೇಲೆ ಅನೇಕ ದಾಳಿಗಳು ನಡೆಯುತ್ತಿರುವುದು ತಮಗೂತ್ತಿರುವಂತಹ ಸಂಗತಿ. ಕೆಲವು ಜನ ಸುಟ್ಟಾಗ್ತಾರೆ, ಕೆಲವು ಜನ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ, ಕೆಲವು ಜನ ಅದು ಮುಖ್ಯ ಅಲ್ಲ ಅಂತಾರೆ, ಕೆಲವು ಜನ ಇನ್ನೊಂದು ಸಂವಿಧಾನವನ್ನ ತನ್ನ ಪುರಾತನವಾದಂತಹ ನಂಬಿಕೆಗಳನ್ನೇ ತರ್ತೇವೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಸೊ ಇದೆಲ್ಲ ಒಂದ್ ಪಕ್ಕಕ್ಕೆ ಇಟ್ಕೊಂಡ್ರು ಕೂಡ ನಮಗೆ ಸ್ಪಷ್ಟವಾಗಿರೋದು ಸಂವಿಧಾನದ ಕುರಿತು, ಅದರ ಆಶಯ ಕುರಿತು ಜನಸಾಮಾನ್ಯರಿಗೆ ನಾವು ತಲುಪಿಸಿದರೆ ಅವರು ಇದರ ಕಡೆಗೆ ಅವರನ್ನ ಈ ಕಡೆಗೆ ಗಮನ ಸೆಳೆಸಬಹುದು ಅನ್ನುವಂತ ಒಂದು ಆಶಯ ನಮ್ಮ ಪಾಲಿಗಿತ್ತು. ಅದು ಸತ್ಯ ಕೂಡ ಆಗಿದ್ದನ್ನ ನಾವು ನೋಡ್ತೇವೆ. ಸಹಾಯನ ಡಾಕ್ಟರ್ ಅರವಿ ಭಂಡಾರಿಯವರ ನೆನಪಿನಲ್ಲಿ ಪ್ರಾರಂಭವಾಗಿರುವಂತಹ ಒಂದು ಸಂಸ್ಥೆ, ಸಾಂಸ್ಕೃತಿಕ ಸಂಸ್ಥೆ. ಈ ಪುಸ್ತಕ ಪ್ರಾರಂಭ ಆಗಿದ್ದು ಅಥವಾ ಉದ್ಘಾಟನೆಗೊಂಡಿದ್ದು ಆಗಸ್ಟ್ 25, 2018. ಡಾಕ್ಟರ್ ಬಿಳೆಮಲ್ಲಿಯವರು, ಪುರುಷೋತ್ತಮ ಬಿಳೆಮಲ್ಲಿಯವರು ಈ ಪುಸ್ತಕವನ್ನ ಬಿಡುಗಡೆ ಮಾಡಿದರು. ಆ ಪುಸ್ತಕ 2000 ಪ್ರತಿಯನ್ನು ಪ್ರಿಂಟ್ ಹಾಕಿದ್ದೆ. ಅದೇ ದಿವಸ ಅದು ಮಾರಾಟ ಆಯಿತು. 100 ಜನ ಶಿಕ್ಷಕರನ್ನ ರಾಜ್ಯದ ಬೇರೆ ಬೇರೆ ಭಾಗದಿಂದ ಕರೆದಿದ್ವಿ. ಆ 100 ಜನ ಮತ್ತೆ ಅವರ ಕಾಲೇಜುಗಳಿಗೆ ಹೋಗಿ 100 ವಿದ್ಯಾರ್ಥಿಗಳಿಗೆ ಈ ಸಂವಿಧಾನದ ಕುರಿತು ತಿಳುವಳಿಕೆ ಕೊಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಆದ್ರೆ ಅವತ್ತು ಕಿಕ್ಕಿರದ ಜನ ಸುಮಾರು 700-800 ಜನ ಹರಿದು ಬಂದರು. ಹೀಗೆ ಅವತ್ತು ಮುದ್ರಣವಾದಂತ ಪುಸ್ತಕ ಅವತ್ತು ಮಾರಾಟ ಆಯಿತು. ಮತ್ತೆ ಆ ಪುಸ್ತಕವನ್ನ ಮುದ್ರಣ ಮಾಡ್ತಾ ಹೋದ್ವಿ. ನಿಮಗೆ ಆಶ್ಚರ್ಯ ಅನಿಸಬಹುದು, ಇವರೆಗೆ 85,000 ಪುಸ್ತಕಗಳು ಅದರ ಮುದ್ರಣಗೊಂಡಿದ್ದಾವೆ. ಕನಿಷ್ಠ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಕಡಿಮೆ 4-5 ಲಕ್ಷ ಜನ ಆ ಪುಸ್ತಕವನ್ನ ನೋಡಿದ್ದಾರೆ, ಓದಿದ್ದಾರೆ ಮತ್ತು ಅದನ್ನ ಇನ್ನೊಬ್ಬರಿಗೆ ಕಳಿಸಿದ್ದಾರೆ. ಹಾಗೆ ಇಂಗ್ಲಿಷ್ನಲ್ಲಿ ಬೇಡಿಕೆ ಬಂತು, ಒಂದು 10,000 ಪುಸ್ತಕಗಳು ಮುದ್ರಣಗೊಂಡವು. ಹಿಂದಿಯಲ್ಲಿ ಬೇಡಿಕೆ ಬಂತು, ಮಲಯಾಳಂನಲ್ಲಿ ಬೇಡಿಕೆ ಬಂತು. ಈ ಕೊರೋನಾ ಇಲ್ಲದೇ ಇದ್ರೆ
ಸಮಸ್ಯೆ ಇಲ್ಲದೆ ಇದ್ರೆ ನಾಳೆ ಕೇರಳದಲ್ಲಿ ಅದರ ಮಲಯಾಳಂ ಪ್ರತಿ ಬಿಡುಗಡೆ ಆಗಬೇಕಾಗಿತ್ತು, ಹಿಂದಿ ಪ್ರತಿ ನಾಳೆ ಬಿಡುಗಡೆ ಆಗಬೇಕಾಗಿತ್ತು. ಹೀಗೆ ಒಂದು ದೊಡ್ಡ ರೀತಿಯಲ್ಲಿ ಇದು ಒಂದು ಜನಾಂದೋಲನವಾಗಿ ಬೆಳಕು ಬಂತು ಅನ್ನೋದನ್ನ ನಾನು ನಿಮ್ಮ ಗಮನಕ್ಕೆ ತರ್ತಿದ್ದೇನೆ. ಯಾಕೆ ಇದನ್ನ ಜನಾಂದೋಲನ ಅಂತ ಕರೀತಾ ಇದ್ದೇನೆ ಅಂತ ಕೇಳಿದ್ರೆ, ಇದರಲ್ಲಿ ಪಾಲ್ಗೊಂಡವರು ಜಾತಿ, ಧರ್ಮ, ವಯಸ್ಸು, ಲಿಂಗ ಯಾವುದೂ ಇಲ್ಲ. ಎಲ್ಲವನ್ನ ಬಿಟ್ಟು ಸಂವಿಧಾನದ ಆಶಯವನ್ನ ಜನತೆಗೆ ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಪಾಲ್ಗೊಂಡರು. ಅಂದ್ರೆ ಇದ್ಯಾವುದು ಕೂಡ ಅವರಿಗೆ ಅಡ್ಡಿಯಾಗಿಲ್ಲ. ಇಡೀ ರಾಜ್ಯದಲ್ಲಿ 500 ಹೆಚ್ಚು ಕಾರ್ಯಕ್ರಮಗಳು ನಡೆದಿದ್ದಾವೆ. ವಿದ್ಯಾರ್ಥಿಗಳ ಮಧ್ಯೆ ನಡೆದಿದೆ, ಯುವಜನರ ಮಧ್ಯೆ ನಡೆದಿದೆ, ಅಧ್ಯಾಪಕರ ನಡುವೆ ನಡೆದಿದೆ, ವಕೀಲರ ನಡುವೆ ನಡೆದಿದೆ, ರೈತರ ನಡುವೆ ನಡೆದಿದೆ, ಕಾರ್ಮಿಕರ ನಡುವೆ ನಡೆದಿದೆ, ಮಹಿಳೆಯರ ಮಧ್ಯೆ ನಡೆದಿದೆ. ಹೀಗೆ ಅತ್ಯಂತ ವ್ಯಾಪಕವಾಗಿ ಒಂದು ಸಂಗತಿ ನಾವು ಗಮನಿಸಬೇಕು, ಎಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಒಂದೇ ಒಂದು ರೂಪಾಯಿಗಳನ್ನು ನಾವು ಸಂಘಟನೆಯನ್ನು ಕೊಟ್ಟಿಲ್ಲ. ಜನರೇ ತಾವೇನೇ ಜನರನ್ನು ಸೇರಿಸಿದ್ದಾರೆ, ತಾವೇನೇ ಹಣವನ್ನು ಹಾಕೊಂಡಿದ್ದಾರೆ, ತಾವೇನೇ ಕಾರ್ಯಕ್ರಮವನ್ನ ಮುಂದರಿಸಿದ್ದಾರೆ. ಯಾರೆಲ್ಲ ಸೇರಿದ್ರು ಅನ್ನೋ ಪ್ರಶ್ನೆಯನ್ನು ಬಂದರೆ, ಎನ್ಎಸ್ಎಸ್ ತಮಗೆ ಗೊತ್ತಿರುವ ಸಂಘಟನೆ, ವಿದ್ಯಾರ್ಥಿಗಳ ಮಧ್ಯೆ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದೆ. 20 ವಿಶ್ವವಿದ್ಯಾಲಯದಲ್ಲಿ 100 ಜನ ಎನ್ಎಸ್ಎಸ್ ನ ಕಾರ್ಯಕ್ರಮಾಧಿಕಾರಿಗಳಿಗೆ ತರಬೇತಿಯನ್ನು ಕೊಟ್ಟರು. ಅದಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹೋದರು. ಅಲ್ಲಿಂದ ಹೋದಂತವರು ಪ್ರತಿ ಶಾಲೆಯಲ್ಲೂ ಕೂಡ, ಪ್ರತಿ ಕಾಲೇಜಿನಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮುಂದುವರೆಸಿದ್ರು. ಇದು ಮೊದಲ ಹಂತದಲ್ಲಿ. ಮತ್ತೆ 2ನೇ ಹಂತಕ್ಕೆ ಮತ್ತೆ 20 ಯೂನಿವರ್ಸಿಟಿಗಳಿಗೆ ಅದು ತನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಾನೂನು ಸೇವಾ ಪ್ರಾಧಿಕಾರ ಈ ಕಾರ್ಯಕ್ರಮದ ವರದಿಯನ್ನು ನೋಡಿ, ಈ ಕಾರ್ಯಕ್ರಮದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನು ಮಾಡಿತು. ಅದರ ಪ್ರಕಾರವಾಗಿ ಸುಮಾರು 20 ಹೆಚ್ಚು ಜಿಲ್ಲೆಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಈ ಕಾರ್ಯಕ್ರಮವನ್ನು ಮಾಡಿತು. ಇನ್ನು 10 ಜಿಲ್ಲೆಯಲ್ಲಿ ಆಗಬೇಕಾಗಿತ್ತು. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಂವಿಧಾನ ಓದು ಕಾರ್ಯಕ್ರಮ ನಡೆದಿದೆ. ಒಂದೊಂದು ಕಾರ್ಯಕ್ರಮದಲ್ಲಿ ಕನಿಷ್ಠ 1-1.5 ಜನ ಸೇರಿದಂತಹ ಕಾರ್ಯಕ್ರಮಗಳು ನಡೆದಿದ್ದಾವೆ. 100, 150, 200 ಜನಕ್ಕೆ ತರಬೇತಿ ನಡೆದಿದೆ. ಹೀಗೆ ಬೇರೆ ಬೇರೆ ಹಂತದಲ್ಲಿ ಜನ ಪಾಲ್ಗೊಳ್ತಾ ಇದೊಂದು ದೊಡ್ಡ ಅಭಿಯಾನವಾಗಿ ಈ ಕರ್ನಾಟಕದಲ್ಲಿ ಬಂದಿದ್ದನ್ನು ನಾವು ನೋಡುತ್ತಿದ್ದೇವೆ. ಇವತ್ತು ಕೂಡ ನಾವು ಹಲವು ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ ದಿನಾಚರಣೆ ದಿವಸ ಮಾತ್ರ ಮಾತನಾಡುವ ಸ್ಥಿತಿ ಇದೆ ಅನ್ನುವಂತ ಅನೇಕ ಹೇಳಿಕೆಗಳನ್ನು ನೋಡ್ತಿದ್ದೇವೆ. ಆದರೆ ಈ ಪುಸ್ತಕದ ಬಗ್ಗೆ ಚರ್ಚೆ, ಸಂವಾದ ಅನ್ನೋದು ಕಳೆದ 2 ಒಂದು ದಿನ ಕೂಡ ಬಿಡದೇನೆ ಅದು ನಡೆದಿದೆ ಅನ್ನೋದು ಇದರ ಮಹತ್ವವನ್ನು ನಮಗೆ ತಿಳಿಸಿಕೊಡುವಂಥದ್ದು. ಈ ಕಾರ್ಯಕ್ರಮಗಳನ್ನ ಮಾಡ್ತಾ 10 ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ನಡೆಸಿದ್ರು. ನಾವು ಆ ಕಾರಣಕ್ಕೆ ಅಂದ್ಕೊಂಡಿದ್ದೆ ಇದೊಂದು ಭಾಷಣ ಆಗಿರಬಾರದು, ಇದನ್ನು ಉಪನ್ಯಾಸ ಆಗಿರಬಾರದು ಅನ್ನೋ ಕಾರಣಕ್ಕಾಗಿ ಸಂವಾದ ಕಾರ್ಯಕ್ರಮ ಇಟ್ಕೊಂಡ್ವಿ. ಬಹುತೇಕ ಕಾರ್ಯಕ್ರಮಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಭಾಗವಹಿಸಿದ್ರು. 10 ಕಾಲ ಇಲ್ಲಿ ನ್ಯಾಯಾಧೀಶರ ಕೆಲಸ ಮಾಡಿದಂತವರು, 4 ಕಾಲ ದೆಹಲಿಯಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ಸಲಹೆಗಾರರಾಗಿ, ವಕೀಲರಾಗಿ ಕೆಲಸ ಮಾಡಿದಂತವರು ಈ ಒಂದು ಕಾರಣಕ್ಕಾಗಿ ದೆಹಲಿಯನ್ನು ಬಿಟ್ಟು ಬಂದು ನಮ್ಮ ಜೊತೆಗೆ ಅವರ 68ನೇ ವಯಸ್ಸಿನಲ್ಲಿ ಕೂಡ ಇಡೀ ರಾಜ್ಯವನ್ನ ಅವರು ಅಡ್ಡಾಡಿದರು. ಈ ಕಾರ್ಯಕ್ರಮದ ಮೂಲಕ ನಮಗೆ ಸಾಧ್ಯ ಆಗಿರುವುದು ವಿದ್ಯಾರ್ಥಿಗಳ ಮಧ್ಯೆ, ಯುವಜನರ ಮಧ್ಯೆ ಸಂವಿಧಾನದ ಬಗ್ಗೆ ಇರುವಂತಹ ಅಪನಂಬಿಕೆಗಳನ್ನು ಹೋಗಲಾಡಿಸಲು ಸಾಧ್ಯ ಆಯಿತು. ಅಂಬೇಡ್ಕರ್ ಬಗ್ಗೆ ಇರುವಂತಹ ಹಲವು ಅಪನಂಬಿಕೆಗಳನ್ನು ಹೋಗಲಾಡಿಸಲು ಸಾಧ್ಯ ಆಯಿತು. ಯಾಕೆ ನಮಗೆ ಸಂವಿಧಾನ ಬೇಕು, ಮೀಸಲಾತಿ ನಮಗೆ ಯಾಕೆ ಬೇಕು, ಸಾಮಾಜಿಕ ನ್ಯಾಯ ಅಂದ್ರೆ ಏನು, ಮೀಸಲಾತಿಯನ್ನು ಯಾಕೆ ನಾವು ಇವತ್ತು ಇಟ್ಕೊಂಡಿದ್ದೇವೆ, ಸಂವಿಧಾನ ತಿದ್ದುಪಡಿ ಅಂದ್ರೆ ಏನು, ಸಂವಿಧಾನ ಬದಲಾವಣೆ ಅಂದ್ರೆ ಏನು, ನ್ಯಾಯಾಂಗದ ಪಾತ್ರ ಏನು, ಪತ್ರಿಕೆಯ ಪಾತ್ರ ಏನು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪಾತ್ರ ಏನು, ಹೀಗೆ 10 ಪ್ರಶ್ನೆಗಳನ್ನ ಈ ಸಂವಾದದಲ್ಲಿ ವಿದ್ಯಾರ್ಥಿಗಳು ಕೇಳಿದ್ರು ಮತ್ತು ಅದಕ್ಕೆ ಉತ್ತರವನ್ನು ಕೊಡಲಾಯಿತು. ಈ ಕಾರಣಕ್ಕಾಗಿ ಈ ಪುಸ್ತಕ ಕೇವಲ ವಿದ್ಯಾರ್ಥಿ ಯುವಜನರ ಮಧ್ಯೆ ಮಾತ್ರ ಅಲ್ಲ, ಈ ಪುಸ್ತಕ ಮದುವೆಯಲ್ಲಿ ಹಂಚಲ್ಪಡ್ತು, ಈ ಪುಸ್ತಕ ಕಾರ್ಯಕ್ರಮದಲ್ಲಿ ಹಂಚಲ್ಪಡ್ತು, ಈ ಕಾರ್ಯಕ್ರಮವನ್ನ ರೈತರ ನಡುವೆ ಹಂಚಲ್ಪಡ್ತು, ಹಲವು ಜನ ಉಚಿತವಾಗಿ ಕೊಟ್ರು, ವಿದ್ಯಾರ್ಥಿಗಳ ಪೇರೆಂಟ್ಗಳಿಗೆ ಆ ಪುಸ್ತಕವನ್ನ ತಲುಪಿಸುವ ಕೆಲಸಗಳನ್ನು ನಡೆದು, ಹೀಗೆ ವಿವಿಧ ಪ್ರದೇಶದಲ್ಲಿ ಈ ಪುಸ್ತಕಗಳು ಓದು ಅನ್ನೋದನ್ನ ನಾವು ನೋಡ್ತಿದ್ದೇವೆ. ಇನ್ನೂ ಕೂಡ ಬೇಡಿಕೆ ಇದೆ. ಇದು ಕರ್ನಾಟಕ ರಾಜ್ಯವನ್ನ ಮಾತ್ರ ಅಲ್ಲ, ಕೇರಳವನ್ನ ಆವರಿಸಿಕೊಟ್ಟು ಕೇರಳದಲ್ಲಿ ಈ ತರದ ತರಬೇತಿ ಶಿಬಿರಗಳು ನಡೆದವು.
ಆಂಧ್ರದಲ್ಲಿ ಆ ಕಾರ್ಯಕ್ರಮ ಕೂಡ ನಡೆದನ್ನ ನಾವು ನೋಡ್ತೇವೆ. ಅಂದ್ರೆ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಿಗೂ ಕೂಡ ಈ ಅಭಿಯಾನ ಹೋಯಿತು. ಯಾಕೆಂದ್ರೆ ಸಂವಿಧಾನದ ಕುರಿತು ತಿಳಿದುಕೊಳ್ಳುವ ಅತ್ಯಂತ ತುರ್ತು ಈ ಕಾಲಕ್ಕಿತ್ತು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಗ್ರಹಿಸುತ್ತೇವೆ. ಒಂದು ಆಶ್ಚರ್ಯ ಸಂಗತಿ ನಿಮಗೆ ಹೇಳಬೇಕಾದ್ದು ಇಷ್ಟೇನೆ. ಒಬ್ಬ ನ್ಯಾಯಾಧೀಶ ಹೇಳ್ತಾ ಇದ್ರು, ಈ ಪುಸ್ತಕ ನನ್ನ ಕೈಗೆ ಸುಮಾರು ಒಂದು 2 ವರ್ಷ ಮೊದಲು ಸಿಕ್ಕಿದ್ರೆ ನನ್ನ ಹಲವು ತೀರ್ಪುಗಳ ಬದಲಾವಣೆ ಆಗ್ತಿದ್ದು ಅನ್ನುವಂತ ಮಾತನ್ನ ಹೇಳದನ್ನ ನಾವು ಗಮನಿಸಬೇಕು. ಒಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗೆ ಮಾತಾಡ್ತಾ, ಈ ಪುಸ್ತಕ ನಮಗೇನಾದ್ರೂ ಒಂದು ತಿಂಗಳು ಮೊದಲು ಸಿಕ್ಕಿದ್ರೆ ಆ ಪುಸ್ತಕ ಸಂವಿಧಾನ ವಿರೋಧಿಯಾದಂತ ಹೋರಾಟದಲ್ಲಿ ಅಥವಾ ಪುಸ್ತಕವನ್ನು ಸುಟ್ಟಾಕುವಂತ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರಲಿಲ್ಲ, ನನಗೆ ತಪ್ಪು ತಿಳುವಳಿಕೆ ಇತ್ತು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಒಬ್ಬ ರಿಕ್ಷಾ ಡ್ರೈವರ್ ನಿಂತುಕೊಂಡು ಇದನ್ನ ಎತ್ಕೊಂಡು ಅದರ ಕಾನೂನುಗಳನ್ನ ಅದರಲ್ಲಿದ್ದಂತ ಮಾತುಗಳನ್ನ ಹಿಡಿದು ಯಾಕೆ ಇದು ನಮಗೆ ತಲುಪಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಗದಗದಲ್ಲಿ ಒಂದು 70 ವರ್ಷದ ಅವ ಅಜ್ಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಗಿದ್ಮೇಲೆ ಹೇಳ್ತಾ ಇದ್ರು, ಸ್ವಾಮಿಯವರ ಇಷ್ಟು ಒಳ್ಳೆ ಕಾರ್ಯಕ್ರಮವನ್ನ, ಇಷ್ಟು ಒಳ್ಳೆ ಮಾತನ್ನ ನಮ್ಮೆಲ್ಲ ಮಕ್ಕಳಿಗೆ ನೀವು ಹೇಳಿ ಅನ್ನುವಂತ ಅಂಶವನ್ನು ಹೇಳ್ತಾ ಇದ್ರು. ತುಂಬಾ ಕಡೆಗೆ ಇದನ್ನ ಪಠ್ಯಪುಸ್ತಕವಾಗಿ ಮಾಡಬೇಕು ಅನ್ನುವಂತ ಒತ್ತಾಯಗಳು ಬಂದವು. ನಮ್ಮ ಶೈಕ್ಷಣಿಕ ಭಾಗವಾಗಿ ಅದು ಬರಬೇಕು, ಶಿಕ್ಷಣದ ಭಾಗವಾಗಿ ಬರಬೇಕು ಅನ್ನುವಂತ ಮಾತುಗಳು ಬಂದವು. ಪ್ರತಿ ಮನೆಯೂ ಕೂಡ ಸಂವಿಧಾನ ಪುಸ್ತಕವನ್ನ ಈ ಸರ್ಕಾರ ಕಡ್ಡಾಯವಾಗಿ ತಿಳಿಸಬೇಕು ಅನ್ನುವಂತ ಮಾತುಗಳು ಬಂದವು. ಇದು ಕೇವಲ ವಿದ್ಯಾರ್ಥಿ ಯುವಜನರಿಗೆ ಮಾತ್ರ ಅಲ್ಲ, ಸಂವಿಧಾನವನ್ನ ರೈತರಿಗೆ ಅನ್ವಯಿಸಬೇಕು, ಸಂವಿಧಾನವನ್ನ ಕಾರ್ಮಿಕರಿಗೆ ಅನ್ವಯಿಸಬೇಕು, ಅವರ ಸಮಸ್ಯೆ ಜೊತೆಗೆ ಇಟ್ಟು ನೋಡಬೇಕು, ಅದನ್ನ ಸಮಾಜದ ಬೇರೆ ಬೇರೆ ವಲಯಗಳ ಜೊತೆಗೆ ಇಟ್ಟು ನೋಡಬೇಕು. ಹಾಗಾಗಿ ಅದಕ್ಕೆಲ್ಲವೂ ಏರ್ಪಾಟು ಮಾಡಬೇಕು, ತಾವು ಬರಬೇಕು ಅನ್ನುವಂತ ಆಹ್ವಾನಗಳು ಬಂದವು. ಎಲ್ಲೆಲ್ಲಿ ಸಂವಿಧಾನದ ಕಾರ್ಯಾಗಾರದ ಬಗ್ಗೆ ನಮಗೆ ಬೇಡಿಕೆಗಳು ಬಂದಿದೆ ಅಂತ ಕೇಳಿದ್ರೆ, ಬಹುಶಃ ಇನ್ನು 3 ವರ್ಷ ಒಂದು ದಿನ ಬೆಳೆದೇನು ಕೂಡ ನಾವು ಓಡಾಡಲು ಕೂಡ ಸಂವಿಧಾನದ ಕುರಿತಂತ ಹಸಿವೆ ಮತ್ತು ಅದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸಲು ಸಾಧ್ಯ ಇದೆ. ಹಾಗಾಗಿ ನಾವು ಅತ್ಯಂತ ಸ್ಪಷ್ಟವಾಗಿ ಗಮನಿಸಬೇಕಾದೇನಂತಂದ್ರೆ, ಈ ದೇಶದ ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆಗೆ ಉತ್ತರ ಸಂವಿಧಾನದಲ್ಲಿ ಇದೆ. ಹಾಗಿದ್ರೆ ಈ ದೇಶದ ಸಮಸ್ಯೆಗಳಿಗೆ ಕಾರಣ ಸಂವಿಧಾನ ಅಲ್ಲ, ಸಂವಿಧಾನದ ಆಚರಣೆಯ ಪ್ರಶ್ನೆ, ಅದರಲ್ಲಿ ಆಚರಣೆಯಲ್ಲಿರುವ ಪ್ರಾಮಾಣಿಕ ಪ್ರಶ್ನೆ ಅನ್ನುವಂತ ಅಂಶಗಳನ್ನ ನಾವು ನೋಡಬೇಕಾದ್ದು. ಮತ್ತು ಭಾರತ ಅರ್ಥ ಆಗದೆ ಸಂವಿಧಾನ ಅರ್ಥ ಆಗೋದಿಲ್ಲ, ಹಾಗೆ ಭಾರತ ವೈವಿಧ್ಯತೆಯನ್ನ, ಭಾರತದ ಸಾಂಸ್ಕೃತಿಕ ಅನನ್ಯತೆಯನ್ನ ನಾವು ಅರ್ಥವನ್ನ ಮಾಡ್ಕೋಬೇಕಾಗಿದೆ. ಇಲ್ಲಿಯ ಭಾಷೆ, ಇಲ್ಲಿಯ ಆಹಾರ, ಇಲ್ಲಿಯ ಉಡುಪು, ಇಲ್ಲಿಯ ಆಲೋಚನೆ, ಇಲ್ಲಿಯ ಹೀಗೆ ಬೇರೆ ಬೇರೆ ಒಂದು ವೈವಿಧ್ಯತೆಯ ನಾಡೇನಿದೆ, ಬಹುತ್ವ ಏನಿದೆ, ಆ ಬಹುತ್ವನ ರಕ್ಷಣೆ ಮಾಡಿಕೊಂಡು ಅದನ್ನ ಅರ್ಥ ಮಾಡಿಕೊಂಡ್ರೆ ಸಂವಿಧಾನ ಕೂಡ ಅರ್ಥ ಆಗ್ತದೆ. ಸಂವಿಧಾನ ಅರ್ಥ ಆದ್ರೆ ನಮಗೆ ದೇಶದ ಭವಿಷ್ಯ ಕೂಡ ಅರ್ಥ ಆಗ್ತದೆ. ನಮ್ಮ ಭವಿಷ್ಯಕ್ಕೆ ಇರುವಂತಹ ಏಕೈಕ ಮಾರ್ಗ ಏನಂತಂದ್ರೆ, ಸಂವಿಧಾನವನ್ನ ಜನರ ಬಳಿಗೆ ಒಯ್ಯೋದು ಮತ್ತು ಅದನ್ನ ಅನ್ವಯಿಸುವ ಹಾಗೆ ಸರ್ಕಾರದ ಮೇಲೆ ಮತ್ತು ಆಡಳಿತದ ಮೇಲೆ ಒತ್ತಾಯವನ್ನು ತರಬೇಕಾದಂತಹ ಅಂಶ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ವಿಸ್ತರಿಸುವ, ಇನ್ನಷ್ಟು ಹೆಚ್ಚು ಇದನ್ನ ಪ್ರಾಮಾಣಿಕವಾಗಿ ನಾವು ಓದುವ, ಅರ್ಥೈಸುವ ಮತ್ತು ನನ್ನ ಬದುಕಿನಲ್ಲಿ ಅನ್ವಯಿಸಿಕೊಳ್ಳುವ ಕೆಲಸವನ್ನ ನಾವೆಲ್ಲ ಮಾಡೋಣ. ನಿಮ್ ಜೊತೆಗೆ ಸಹಾಯನ ಇದೆ, ನಿಮ್ ಜೊತೆಗೆ ಸಮುದಾಯ ಇದೆ, ಮತ್ತು ನೀವು ನಮ್ಮ ಜೊತೆಗೆ ಈವರೆಗಿದ್ದೀರಿ, ಮುಂದೆ ಕೂಡ ನೀವೆಲ್ಲ ಇರ್ತೀರಿ. ಆ ಮೂಲಕವಾಗಿ ಒಂದು ಬಹುತ್ವ ಭಾರತವನ್ನು ಕಟ್ಟುವ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ ಅನ್ನುವಂತ ವಿನಂತಿಯನ್ನ ತಮ್ಮ ಜೊತೆಗೆ ಮಾಡ್ಕೋತಿದ್ದೀನಿ.